101 ಜನರನ್ನು ಅವನು ಕೊಲ್ತಾನೆ. ಜನ ಹೇಳಿದ್ರು ಅಲ್ಲಿಗೆ ಹೋಗಬೇಡಿ, ಅದೊಂದು ಪಶು. ಗೌತಮ ಹೇಳಿದ, ನಾನು ಹೋಗದಿದ್ರೆ ಇನ್ಯಾರು ಹೋಗ್ತಾರೆ? ಅಸಂಬದ್ಧ, ನಿನಗೆ ಖಂಡಿತ ಹುಚ್ಚಿ ಹಿಡಿದಿದೆ ಅಂತಂದ. ಗೌತಮ ಹೇಳಿದ, ನೀನು ಊರಿನೊಳಗೆ ಹೋಗಬೇಕು. 100 ಜನರನ್ನು ಕೊಂದೇ ಅಲ್ವಾ ಆ ಊರಿಗೆ. ಒಮ್ಮೆ ಏನಾಯ್ತಂದ್ರೆ, ಒಬ್ಬ ವ್ಯಕ್ತಿ ಇದ್ದ, ಅವನ ಮೂಲ ಹೆಸರು ನಮಗೆ ಗೊತ್ತಿಲ್ಲ. ಜನ ಅವನನ್ನು ಅಂಗುಲಿಮಾಲ ಅಂತ ಕರೆದ್ರು. ಅವನ ಜೀವನದಲ್ಲಿ ಏನೋ ನಡೀತು, ಸಮಾಜ ತನಗೆ ಅನ್ಯಾಯ ಮಾಡಿದೆ ಅಂತ ಅವನಿಗೆ ಅನ್ನಿಸ್ತು. ಕೋಪದಿಂದ ಬೆಂದು ಹೋದ. ನೀವು ಯುವಕರಾಗಿದ್ದಾಗ ಎಲ್ಲರೂ ನಿಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಅನಿಸುತ್ತೆ. ಅವನಿಗೆ ಸಮಾಜದ ಮೇಲೆ ರೋಷ ಉಕ್ಕಿ ಬಂದು ಒಂದು ಪ್ರತಿಜ್ಞೆ ಮಾಡಿದ. ನನಗೆ ಅನ್ಯಾಯ ಮಾಡಿದೆ ಈ ಊರಿನ 101 ಜನರನ್ನು ಕೊಲ್ತೀನಿ ಅಂತ. 101 ಜನರನ್ನು ಕೊಲ್ತೀನಿ ಮತ್ತು ಅವರ ಹೆಬ್ಬೆರಳನ್ನು ಕತ್ತರಿಸಿ ಅದರ ಮಾಲೆ ಮಾಡಿ ಹಾಕೋತೀನಿ ಅಂತ. ಹೆಬ್ಬೆರಳುಗಳ ಒಂದು ಮಾಲೆ. ಅವನು ಅದನ್ನು ಮಾಡ್ತಾ ಹೋದ. ಆ ಕಡೆ ಹೋಗೋದಕ್ಕೆ ಜನರಿಗೆ ಭಯ ಆಗ್ತಿತ್ತು. ಅವನು ಕಾಡಿನಲ್ಲಿ ಇರ್ತಿದ್ದ, ಆದರೆ ಅದು ಬೇರೆ ಊರುಗಳಿಗೆ ಹೋಗೋ ದಾರಿ. ಜನರನ್ನು ಕೊಲ್ತಾ ಹೋದ. ಕೆಲ ವರ್ಷಗಳಲ್ಲಿ 100 ಜನರನ್ನು ಕೊಂದ. ತನ್ನ ಆಸೆ ಪೂರೈಸಿಕೊಳ್ಳೋದಕ್ಕೆ ಇನ್ನು ಒಬ್ಬ ಬೇಕು ಅಷ್ಟೇ. ಒಂದು ದಿನ ಗೌತಮ ಬುದ್ಧ ಆ ಊರಿಗೆ ಬಂದ. ಅವನು ಹೆಬ್ಬೆರಳುಗಳ ಮಾಲೆ ಹಾಕ್ಕೊಂಡಿರ್ತಿದ್ದನಾದ್ರಿಂದ ಜನ ಅವನನ್ನು ಅಂಗುಲಿಮಾಲ ಅಂತ ಕರೆದರು. ಅಂದರೆ ಬೆರಳುಗಳ ಮಾಲೆ ಹಾಕ್ಕೊಂಡಿರೋನು. ತನ್ನ ಪ್ರತಿಜ್ಞೆ ಪೂರೈಸೋದಕ್ಕೆ ಅವನಿಗೆ ಇನ್ನು ಒಂದು ಬೆರಳು ಬೇಕಿತ್ತಷ್ಟೆ. ಗೌತಮ ಬಂದ. ಅವನಿಗೆ ಆ ದಿಕ್ಕಿನಲ್ಲಿ ಹೋಗಬೇಕಿತ್ತು. ಜನ ಅಲ್ಲಿಗೆ ಹೋಗಬೇಡಿ, ಅದೊಂದು ಪಶು, ಅವನು ಮನುಷ್ಯ ಅಲ್ಲ. ಇದು ನೀವು ಬೋಧನೆ ಕೊಟ್ಟು ಧ್ಯಾನಸ್ಥನಾಗಿಸಬಲ್ಲ ವ್ಯಕ್ತಿ ಅಲ್ಲ, ಹೋಗಬೇಡಿ. ಅವನಿಗೆ ಇನ್ನೊಂದು ಜೀವ ಬೇಕಷ್ಟೇ. ಈ ಜೀವ ನಿಮ್ಮದಾಗೋದು ಬೇಡ. ಗೌತಮ ಕೇಳಿದ, ನಾನು ಹೋಗದಿದ್ರೆ ಇನ್ಯಾರು ಹೋಗ್ತಾರೆ? ಮತ್ತವನ ಪ್ರತಿಜ್ಞೆ ಈಡೇರೋದೇ ಇಲ್ಲ. ಅವನಿಗೆ ಒಂದು ಬೆರಳು ಬೇಕಷ್ಟೆ. ನಾನು ಹೋಗದಿದ್ರೆ ಇನ್ಯಾರು ಹೋಗ್ತಾರೆ? ನಾನೇ ಹೋಗ್ತೀನಿ. ಹೀಗಂದು ಅವನು ಹೋದ. ಅಂಗುಲಿಮಾಲ ಒಂದು ಬಂಡೆಯ ಮೇಲೆ ಕೂತಿದ್ದ. ಒಬ್ಬ ಸನ್ಯಾಸಿ ಮೆತ್ತೆಗೆ ಬರ್ತಾ ಇರೋದನ್ನು ನೋಡ್ದ. ಅವನು ತನ್ನ ಜನಪ್ರಿಯತೆಯನ್ನು ಆನಂದಿಸ್ತಿದ್ದ. ಜನರ ಭಯ ನೋಡಿ ಅವನಿಗೆ ಖುಷಿ. ಅವನ ಹೆಸರು ಕೇಳಿದರೆ ಸಾಕು, ಜನ ನಡುಗುತ್ತಿದ್ರು. ಅವನಿಗೆ ಭಾರಿ ಖುಷಿ. ಬಂಡೆ ಮೇಲೆ ಕೂತು ಘರ್ಜಿಸ್ದ. ಈ ಸನ್ಯಾಸಿಗೆ ನಾನಿಲ್ಲಿದ್ದೀನಿ, ನಿನ್ನ ಅಂತ್ಯ ಹತ್ರ ಬರ್ತಿದೆ ಅಂತ ತಿಳಿಸೋದಕ್ಕೆ. ಗೌತಮ ಅವನನ್ನು ನೋಡಿ ಮುಗುಳ್ನಗ್ತಾ ಸುಮ್ಮನೆ ನಡೀತಾ ಹೋದ. ಅವನಿಗೆ ಕಿರಿಕಿರಿಯಾಯಿತು. ಸಾಮಾನ್ಯವಾಗಿ ಅವನನ್ನು ನೋಡಿದರೆ ಅಥವಾ ಧ್ವನಿ ಕೇಳಿದರೆ ಜನ ಜೀವ ಉಳಿಸಿಕೊಳ್ಳೋದಕ್ಕೆ ದಿಕ್ಕೆಟ್ಟು ಓಡ್ತಿದ್ರು. ಅವನಿಗೆ ಅದು ಇಷ್ಟ. ಗೌತಮ ಸುಮ್ಮನೆ ನಡೀತಿದ್ದಾನೆ, ಇವನಿಗದು ಇಷ್ಟ ಆಗಲಿಲ್ಲ. ಅಲ್ಲಿಂದ ಜಿಗಿದು ಗೌತಮನ ಮುಂದೆ ಬಂದು ನಿಂತು ಕೇಳ್ದ, ಯಾರು ನೀನು? ನಾನು ಯಾರು ಅಂತ ಗೊತ್ತಾ ನಿನಗೆ? ಮಾಲೆ ತೋರಿಸ್ದ, ಬೆರಳುಗಳ ಮಾಲೆ. ನನ್ನ ಬಗ್ಗೆ ಗೊತ್ತಾ ನಿನಗೆ? ಗೌತಮ, ಹೌದು, ನಿನ್ನ ಬಗ್ಗೆ ತುಂಬ ಕೇಳಿದ್ದೀನಿ. ಅದಕ್ಕೇನೀಗ ಅಂತ ನಡೀತಾ ಹೋದ. ಎಲ್ಲಿಗೆ ಹೋಗ್ತಿದ್ದೀಯಾ? ನಾನು ಮಾತಾಡ್ತಿರೋವಾಗಲೇ ನಡೆಯೋ ಅಷ್ಟು ಧೈರ್ಯನ?
ಗೌತಮ ಹೇಳಿದ, ನಾನು ನಿಂತು ಬಹಳ ಸಮಯ ಆಯಿತು, ನಾನು ಯಾವಾಗಲೋ ನಿಂತು ಬಿಟ್ಟೆ, ನಾನು ತಲುಪಿದ್ದೀನಿ, ಎಲ್ಲಿಗೋ ಹೋಗೋದಿಕ್ಕೆ ನೋಡುತ್ತಿರೋನು ನೀನು. ಅಂಗುಲಿಮಾಲ ನಕ್ಕ, ಅಸಂಬದ್ಧ, ನಿನಗೆ ಖಂಡಿತ ಹುಚ್ಚು ಹಿಡಿದಿದೆ. ನಾನು ನಿಂತಿದ್ದೀನಿ, ನಾನು ಹೋಗ್ತಿದ್ದೀನಿ ಅಂತಿದೀಯ, ನೀನು ನಡೀತಿದೀಯ ಮತ್ತು ನಿಂತಿದ್ದೀನಿ ಅಂತಿದೀಯ, ಏನಾಗಿದೆ ನಿನಗೆ? ಗೌತಮ ಅಂದ, ಇಲ್ಲ, ನಾನು ಬಹಳ ಹಿಂದೆ ತಲುಪಿಬಿಟ್ಟೆ, ನಾನು ಎಲ್ಲೂ ಹೋಗ್ತಿಲ್ಲ, ಎಲ್ಲಿಗೋ ಹೋಗೋದಿಕ್ಕೆ ನೋಡ್ತಿರೋನು ನೀನು. ಆದರೆ ನಿನಗೆ ಅಲ್ಲಿಗೆ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ. ನನ್ನ ಬೆರಳು ಬೇಕಾ ಅಥವಾ ಕುತ್ತಿಗೆ ಬೇಕಾ? ನನ್ನ ರುಂಡವನ್ನು ಮಣಿ ಥರ ಧರಿಸಬಹುದಲ್ಲ. ಬೆರಳುಗಳ ಮಾಲೆಗೆ ನನ್ನ ತಲೆ ಹಾಕು, ನಿನ್ನ ಹಾರಕ್ಕೆ ಒಳ್ಳೆ ಮಣಿಯಾಗುತ್ತೆ. ಯಾಕಂದರೆ ನನ್ನ ಪಯಣ ಮುಗಿದಿದೆ, ನಾನು ತಲುಪಿದ್ದೀನಿ. ನಾನು ದೇಹದಲ್ಲಿದ್ದೀನೋ ಇಲ್ವೋ ಅನ್ನೋದು ಮುಖ್ಯ ಆಗಲ್ಲ, ನಿನಗೆ ಬೇಕಿದ್ದನ್ನು ಮಾಡಬಹುದು. ನೋಡಿ, ಕೊಲ್ಲೋದ್ರಲ್ಲಿರೋ ವಿಕೃತ ಆನಂದ ನೀವು ಭಯಪಟ್ಟು ಸಾಯೋದಕ್ಕೆ ತಯಾರಿಲ್ಲದೇ ಇದ್ರೆ ಮಾತ್ರ. ಯಾರಿಗೋ ಸಾಯೋ ಭಯನೇ ಇಲ್ಲ ಅಂದರೆ ಅವನನ್ನು ಕೊಂದೇನು ಪ್ರಯೋಜನ? ಇವನನ್ನು ಕೊಂದರೂ 101 ಜನರನ್ನು ಕೊಲ್ಲೋ ಆಸೆ ಪೂರೈಸುತ್ತೆ ಅನ್ಸಲ್ಲ, ಏಕಂದ್ರೆ ಇವನು ಕೊಲ್ಲೋ ಆನಂದ ಕೊಡಲ್ಲ. ಅಂಗುಲಿಮಾಲ ಅಂದ, ತಾಳು, ಏನು ನೀನು ಹೇಳ್ತಿರೋದು? ನೀನು ನಡೀತಿದೀಯ ಮತ್ತು ನಿಂತಿದ್ದೀನಿ ಅಂತಿದೀಯ, ನಾನು ನಿಂತಿದ್ದೀನಿ ಆದರೆ ನಡೀತಿದ್ದೀನಿ ಅಂತಿದೀಯ. ನೀನು ಸಾರ್ಥಕತೆ ಅರಿಸ್ತಿದೀಯ ನಿನ್ನದೇ ರೀತಿಯಲ್ಲಿ, 101 ಜನ. ನನಗೆ ಸಾರ್ಥಕತೆ ಸಿಕ್ಕಿದೆ, ಅದೇ ವ್ಯತ್ಯಾಸ. ನೀನು ನನ್ನ ಜೀವ ತೆಗಿಬಹುದು, ನಿನಗೆ ಧನ್ಯತೆ ಸಿಗುತ್ತೆ ಅಂದುಕೊಂಡಿದ್ರೆ ಕೊಲ್ಲು. ಇದೇ ನನ್ನ ಕೆಲಸ, ಜನರಿಗೆ ಧನ್ಯತೆ ಕೊಡೋದು. ಇದು ಇಷ್ಟು ಸುಲಭದಲ್ಲಿ ಆಗುತ್ತೆ ಅಂದರೆ, ಏನೂ ಬೋಧನೆ ಇಲ್ಲದೆ ನನ್ನ ಕುತ್ತಿಗೆ ಕತ್ತರಿಸೋದ್ರಿಂದ ನಿನಗೆ ಧನ್ಯತೆ ಸಿಗುತ್ತೆ ಅಂದರೆ ಕೊಲ್ಲು, ಸಮಸ್ಯೆ ಇಲ್ಲ. ನಾವು ಅಂಗುಲಿಮಾಲ ಬಿಕೇಮ್ ಹಿಸ್ ಸ್ಟಾರ್ ಡಿಸೈಪಲ್. ಈಗ ಅಂಗುಲಿಮಾಲ ಅವನ ಪ್ರಮುಖ ಶಿಷ್ಯನಾದ. ಆಮೇಲೆ ಗೌತಮ ಹೇಳಿದ, ನೀನು ಊರಿನೊಳಗೆ ಹೋಗಬೇಕು, 100 ಜನರನ್ನು ಕೊಂದೆಯಲ್ವಾ ಆ ಊರಿಗೆ. ಈ ಸಣ್ಣ ಊರಲ್ಲಿ 100 ಜನ ಅಂದರೆ ಇವನು ಬಹುತೇಕ ಪ್ರತಿ ಕುಟುಂಬದಲ್ಲಿ ಒಬ್ಬರ ಕೊಲೆ ಮಾಡಿದ್ದ. ಗೌತಮ ಅವನಿಗೆ ಸನ್ಯಾಸ ದೀಕ್ಷೆ ಕೊಟ್ಟ. ಅವನ ಸನ್ಯಾಸಿಗಳನ್ನು ಭಿಕ್ಷು ಅಂತಿದ್ರು, ಅಕ್ಷರಶಃ ಅರ್ಥ ಭಿಕ್ಷುಕರು. ಅವನಿಗೆ ಹಳದಿ ಬಟ್ಟೆ ಮತ್ತು ಭಿಕ್ಷಾಪಾತ್ರೆ ಕೊಟ್ಟ. ಹೋಗು, ಊರಿನಲ್ಲಿ ಭಿಕ್ಷೆ ಬೇಡು ಅಂತಂದ. ಅಂಗುಲಿಮಾಲ ಊರಿನೊಳಗೆ ಸನ್ಯಾಸಿಯಾಗಿ ಬಂದ. ಜನರಿಗೆ ಇವನನ್ನು ನೋಡಿ ದಿಗಿಲಾಯಿತು. ಯಾಕೆ ಬಂದಿದ್ದಾನೆ ಅಂತ ಗೊತ್ತಿಲ್ಲ, ಎಲ್ಲರೂ ಛಾವಣಿ ಮೇಲೆ ಹೋಗಿ ನಿಂತರು, ಏನು ಮಾಡ್ತಾನೆ ಅನ್ನೋ ಭಯದಿಂದ. ಆದರೆ ಅವನು ಸಾಧುವಾಗಿದ್ದಾನೆ, ಹಿಂದಿನ ಥರ ಉಗ್ರನಾಗಿಲ್ಲ ಅಂತ ಗೊತ್ತಾದಾಗ ಅವನ ಕಡೆ ಕಲ್ಲು ಎಸೆಯೋದಕ್ಕೆ ಶುರು ಮಾಡಿದರು. ಪ್ರತಿ ಕುಟುಂಬದಲ್ಲೂ ಯಾರನ್ನಾದರೂ ಅವನು ಕೊಂದಿದ್ದ. ಅವನು ನಡೀತಾ ಹೋದ, ಮೈಮೇಲೆಲ್ಲ ಕಲ್ಲು ಬಿದ್ದು ರಕ್ತ ಸುರಿತಿತ್ತು. ಕಲ್ಲುಗಳ ಮಳೆ ಸ್ವಲ್ಪ ಅತಿಯಾದಾಗ ಗೌತಮ ಬಂದು ಜನರಿಗೆ ನಿಲ್ಲಿಸೋದಿಕ್ಕೆ ಹೇಳ್ದ. ಇವನು ಅದೇ ವ್ಯಕ್ತಿ ಅಲ್ಲ, ಇವನು ನನ್ನದೇ ಒಂದು ಭಾಗವಾಗಿದ್ದಾನೆ. ನೀವು ಕಲ್ಲು ಎಸೆಯುತ್ತಿರೋದು ನನ್ನ ಮೇಲೆ, ನಿಲ್ಲಿಸಿ. ಇವನನ್ನು ಕೊಂದು ಪ್ರಯೋಜನ ಇಲ್ಲ, ಏಕಂದರೆ ಬಹಳ ಕಠಿಣವಾದ ರೀತಿಯಲ್ಲಿ ಇವನಲ್ಲಿ ಅರಿವು ಮೂಡಿದೆ. ಇವನನ್ನು ಕೊಂದು ಈ ವ್ಯಕ್ತಿಯನ್ನು ಕಳ್ಕೋಬೇಡಿ. ಅಂಗುಲಿಮಾಲ ಗೌತಮನ ಪ್ರಮುಖ ಶಿಷ್ಯರಲ್ಲಿ ಒಬ್ಬನಾದ. ದೇಶ ಇಡೀ ಸಂಚರಿಸಿ ಬುದ್ಧನ ಜ್ಞಾನೋದಯದ ಮಾರ್ಗವನ್ನು ಪ್ರಚುರಪಡಿಸಿದ. ಹಾಗಾಗಿ ಪ್ರಶ್ನೆ, ನೀವು ಯಾವ ರೀತಿಯ ಸಾರ್ಥಕತೆ ಅರಸ್ತಿದ್ದೀರಿ ಅನ್ನೋದಲ್ಲ, ಶಿಕ್ಷಣದಿಂದ ಸಾರ್ಥಕತೆ ಬರುತ್ತೆ ಅಂತ ಅಂದುಕೊಂಡಿದ್ರಿ. ವಿದ್ಯಾಭ್ಯಾಸ ಆದಮೇಲೆ ಮೂರ್ಖರ ಥರ ಅನ್ನಿಸ್ತು, ಕೆಲಸ ಇಲ್ಲದಿದ್ದರೆ ಈ ಶಿಕ್ಷಣದಿಂದ ಏನು ಪ್ರಯೋಜನ? ಕೆಲಸ ಸಿಕ್ತು, ಚೆನ್ನಾಗನ್ನಿಸ್ತು, ಸ್ವಲ್ಪ ಸಮಯ ಆದ ಮೇಲೆ ಮತ್ತೆ ಮೂರ್ಖರ ಥರ ಅನ್ನಿಸ್ತು, ನನ್ನ ಕನಸಿನ ರಾಜ ಅಥವಾ ರಾಣಿ ಸಿಗದಿದ್ರೆ ಈ ಹಣದಿಂದ ಏನು ಪ್ರಯೋಜನ? ಅದೂ ಆಯಿತು,
ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಮೂರ್ಖರ ತರ ಅನ್ನಿಸ್ತು. ಇದು ಹೀಗೇ ನಡೆಯುತ್ತೆ. ನಿಮ್ಮ ಆಸೆ ಏನಂದ್ರೆ ವಿಸ್ತರಿಸೋದು, ಅದೇ ನಿಮ್ಮ ಆಸೆ. ನೀವು ವಿಸ್ತರಣೆಗೆ ಭೌತಿಕ ದಾರಿಯನ್ನು ಆರಿಸಿಕೊಂಡ್ರೆ ಅಷ್ಟು ದೂರ ಹೋಗಬಹುದು, ಅಥವಾ ಅಷ್ಟು ದೂರ ಅಥವಾ ಅಷ್ಟು ದೂರ. ಆದರೂ ಆಸೆ ಇನ್ನೂ ಹಾಗೆ ಇರುತ್ತೆ ಅಲ್ವಾ? ನಿಮ್ಮನ್ನು ಭೂಮಿಯ ರಾಜನಾಗಿಸಿದರೆ ಬೇರೆ ಗ್ರಹಗಳ ಹತ್ರ ನೋಡ್ತೀರಿ. ಸೌರವ್ಯೂಹ ನಿಮ್ಮದಾದರೆ ಆಕಾಶಗಂಗೆಯತ್ತ ನೋಡ್ತೀರಿ. ಒಂದು ಆಕಾಶಗಂಗೆ ಸಿಕ್ಕರೆ ಇನ್ನೊಂದರತ್ತ ನೋಡ್ತೀರಿ. ಆದರೆ ನೀವು ಅರಸ್ತಾ ಇರೋದು ಇದನ್ನೋ ಅದನ್ನೋ ಅಲ್ಲ. ನೀವು ಅರಸ್ತಿರೋದು ವಿಸ್ತರಣೆಯನ್ನು. ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಿದರೆ ನೀವು ಯೋಗವಾಗ್ತೀರಿ. ಯೋಗ ಅಂದರೆ ಬಗ್ಸೋದು ತಿರುಚೋದು ಅಲ್ಲ. ಯೋಗ ಅಂದರೆ ಸೃಷ್ಟಿಯೊಂದಿಗೆ ಐಕ್ಯತೆ ಕಂಡುಕೋತೀರಿ. ಅರಿವಿಲ್ಲದೆ ಮಾಡಿದರೆ ಅದು ವಿವಶತಾಪೂರ್ವಕ ಆಸೆಯಾಗುತ್ತೆ ಅಷ್ಟೇ.